ಆ ರಸ್ತೆಗೆ ಡಾಂಬರ್ ಅನ್ನು ಹಾಕಲಾಗಿದೆ. ಆದರೆ ಡಾಂಬರ್ ಹಾಕಿದ ಎರಡೇ ದಿನಕ್ಕೆ ರಸ್ತೆ ಇಲ್ಲಿ ಕಿತ್ತು ಬಂದಿದೆ. ಕೈಯಲ್ಲಿ ಅಥವಾ ಕಾರಲ್ಲಿ ಕೆರೆದ್ರೆ ಕೂಡ ಆ ಟಾರು ಈ ಕಿತ್ತು ಬರುವ ರೀತಿಯಲ್ಲಿ ಕಾಮಗಾರಿಯನ್ನು ಮಾಡಲಾಗಿದೆ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಾಲಲ್ಲಿ ಕೆರೆದ್ರೆ ಡಾಂಬರು ಕಿತ್ತು ಬರ್ತಾ ಇದೆ. ಸುಮಾರು 7 ಕೋಟಿ ರೂಪಾಯಿಯ ಕಾಮಗಾರಿಯ ಅಸಲಿಯತ್ತು ಈಗ ಬಯಲಾಗಿದೆ. ಸಿಗಟಿಗಳ ಗುಟ್ಟದಿಂದ ಅಚುಗನಪಳ್ಳಿವರೆಗೂ ನಡೆದಿದ್ದಂಥ ಕಾಮಗಾರಿ ಇದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗಿಪಲ್ಲಿ ಗ್ರಾಮದಲ್ಲಿ ನಡೆದಿರುವಂತಹ ಕಾಮಗಾರಿ ಇದು. ಲೋಕೋಪಯೋಗಿ ಇಲಾಖೆ ವತಿಯಿಂದ ಈ ಕಾಮಗಾರಿ ನಡೆದಿದೆ. ಆದರೆ ಎರಡೇ ದಿನಕ್ಕೆ ಡಾಂಬರು ಕಿತ್ತು ಬಂದಿದೆ. ಗುತ್ತಿಗೆದಾರ ರಘುಪತಿ ಮಾಡಿರುವಂಥ ಡಾಂಬರು ಕಾಮಗಾರಿ ಇದು. ಆತನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. 40% ಕಮಿಷನ್ ದಂಧೆ ಆರೋಪಕ್ಕೆ ಈ ಡಾಂಬರು ರಸ್ತೆ ಸಾಕ್ಷಿಯಾಗಿದೆ. ಕಾಮಗಾರಿ ಗುಣಮಟ್ಟದ ಕುರಿತು ಪರಿಶೀಲನೆಯನ್ನ ನಡೆಸಿಲ್ಲ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಾಗಾದ್ರೆ ಅಧಿಕಾರಿಗಳು ಗುತ್ತಿಗೆದಾರನ ಕಳಪೆ ಕಾಮಗಾರಿಗೆ ಸಾಥ್ ನೀಡಿದ್ರೆ ಅಧಿಕಾರಿಗಳು ಅನ್ನುವಂತ ಪ್ರಶ್ನೆಯೂ ಇಲ್ಲಿ ಮೂಡ್ತಾ ಇದೆ. 8 ಕಿಲೋಮೀಟರ್ ದೂರದ ಕಾಮಗಾರಿಯ ಹಣದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಹೋಗಿದೆ? ಖದೀಮರ ಪಾಲಾಯಿತ. ಕೋಟಿ ಕೋಟಿ ಅನುದಾನ. ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ 8 ಕಿಲೋಮೀಟರ್ನ ರಸ್ತೆಯ ಕಾಮಗಾರಿಯನ್ನು ಮಾಡಲಾಗಿದೆ. ಕಳಪೆ ರಸ್ತೆ ಕಾಮಗಾರಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಲಲ್ಲಿ ಕೆರೆದ್ರೆ ಡಾಂಬರು ಕಿತ್ತು ಬರ್ತಾ ಇದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಇಲ್ಲಿ ಕಾಮಗಾರಿಯನ್ನು ಮಾಡಲಾಗಿದೆ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಸೀಗಟಿಗಳ ಗುಟ್ಟದಿಂದ ಅಚಗಾನಪಳ್ಳಿವರೆಗೂ ನಡೆದಿರುವಂಥ ಡಾಂಬರು ರಸ್ತೆ ಕಾಮಗಾರಿ ಇದು. ಗ್ರಾಮಸ್ಥರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬರೋಬ್ಬರಿ 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಯನ್ನು ಮಾಡಲಾಗಿತ್ತು. ಇನ್ನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ. ಮಲ್ಲಪ್ಪ, ಈಗಾಗಲೇ 40% ಕಮಿಷನ್ ಆರೋಪವನ್ನು ಮಾಡಲಾಗ್ತಾ ಇತ್ತು. ಇದಕ್ಕೆ ಈ ರಸ್ತೆ ಕಾಮಗಾರಿ ಕೂಡ ಬೆಸ್ಟ್ ಎಕ್ಸಾಂಪಲ್ ಆಗಿ ಕಾಣಿಸ್ತಾ ಇದೆ. ಲೀನಶ್ ಏನಂದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಏನು ಚಿಗಟಿಗಳ ಗುಟ್ಟ ಮತ್ತು ಆಜಗಾನಪಲ್ಲಿ ನಡುವೆ ನಡೆದಂತ ಒಂದು 7 ಕಿಲೋಮೀಟರ್ ರಸ್ತೆ ಒಂದು ಕಾಮಗಾರಿ ಇದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನಂದ್ರೆ, ಈ ಕಾಮಗಾರಿ ನಡೆದ 2 ದಿನಕ್ಕೆ ಟಾರು ಕಿತ್ತು ಬಂದಿದೆ ಅಂತ ಹೇಳಿದ್ರೆ ಅದ್ರ ಒಂದು ಕಾರ್ಯವೈಖರಿ ಗೊತ್ತಾಗುತ್ತೆ ಹೇಳ್ಬೋದು. ಪ್ರಮುಖವಾಗಿ ಏನಂದ್ರೆ, ಅದೊಂದು ಕಳಪೆ ಕಾಮಗಾರಿಯಿಂದ ಈ ರೀತಿ ಕಿತ್ತೋಗಿದೆ ಅನ್ನೋದು ಒಂದು ಸ್ಥಳೀಯರ ಒಂದು ಆರೋಪ ಆಗಿರುತ್ತೆ. ಪ್ರಮುಖವಾಗಿ ಏನಂದ್ರೆ, ಹಾಕಿದ 2 ದಿನಕ್ಕೆ ಈ ರೀತಿ ಕಿತ್ತೋಗ್ತದ್ರೆ ಯಾವ ಪ್ರಮಾಣದಲ್ಲಿ ಗುಣಮಟ್ಟ ಕಾಯ್ದುಕೊಂಡಿದ್ದೀರಾ ಅಧಿಕಾರಿಗಳು ಮತ್ತು ಒಂದು ಜನಪ್ರತಿನಿಧಿಗಳು ಅನ್ನ ಗಮನಿಸ್ತಾ ಇದ್ದವರು ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಒಂದು ಕಾಮಗಾರಿಯ ವಿರುದ್ಧ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನಂದ್ರೆ, 8 ಕಿಲೋಮೀಟರ್ 7 ಕೋಟಿ ರೂಪಾಯಿ ಸುಮಾರು 7 ಕೋಟಿ ರೂಪಾಯಿ ಒಂದು ವೆಚ್ಚದಲ್ಲಿ ನಡೆದಿರುವುದು. ಇದು ಸಾರ್ವಜನಿಕರ ದುಡ್ಡು. ಈ ರೀತಿ ವಿನಾಕಾರಣ ಪೋಲ್ ಮಾಡಿ ಈ ರೀತಿ ಕಳಪೆ ಕಾಮಗಾರಿ ಮಾಡಿದ್ರೆ ಯಾರು ಹೊಣೆ ಆಗ್ತಾರೆ ಅನ್ನೋ ಒಂದು ಆಕ್ರೋಶ ವ್ಯಕ್ತಪಡಿಸೋದು. ಇದಕ್ಕೆ ಪ್ರತಿಯಾಗಿ ಅಧಿಕಾರಿಗಳು ಇದು ಓವರ್ ಹೀಟ್ ಆಗಿ ಈ ರೀತಿ ಕಿತ್ತು ಬರ್ತಾ ಇದೆ. ಅದನ್ನ ಪ್ರತಿ ಮತ್ತೆ ಮರಳಿ ಕಾಮಗಾರಿ ಮಾಡ್ತೀವಿ ಅಂತ ಕಿತ್ತಾಕ್ಬಿಟ್ಟು ಅಂತ ಒಂದು ಅಧಿಕಾರಿಗಳು ಒಂದು ಸಮಜಾಯಿಸಿ ಕೊಡ್ತಾ ಇದ್ರು. ಆದ್ರೆ ಇದು ಕಳಪೆ ಕಾಮಗಾರಿ ಆಗಿರೋದು, ಇದು ಸರ್ಕಾರದ ಒಂದು ನಿರ್ಲಕ್ಷ್ಯ ಮತ್ತು ಸಾರ್ವಜನಿಕರ ಹಣ ವಿನಾಕಾರಣ ಫೋನ್ ಮಾಡ್ತಾ ಇರೋ ಒಂದು ಆಕ್ರೋಶ ಸಹ ಒಂದು ಸಾರ್ವಜನಿಕರಲ್ಲಿ ಇದೆ ಅಂತ ಹೇಳ್ಬೋದು. ಲೀನಶ್ರೀ, ಥ್ಯಾಂಕ್ ಯು ಮಲ್ಲಪ್ಪ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.